ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದಲ್ಲಿರುವ ಈ ಪುಟ್ಟ ಗ್ರಾಮವು ಜನಪ್ರಿಯ ಕನ್ನಡ ಕವಿ ಮತ್ತು ಬರಹಗಾರ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದೇ ಪ್ರಸಿದ್ಧಿಯಾಗಿರುವ ಕುವೆಂಪುರವರ ಜನ್ಮಸ್ಥಳವಾಗಿದೆ. ಸ್ನೇಹಿತರೆ, ಈ ಮನೆಯನ್ನು ಈಗ ಸ್ಮಾರಕವಾಗಿ ಪರಿವರ್ತಿಸಲಾಗಿದೆ. ಸ್ನೇಹಿತರೆ, ಕುವೆಂಪುರವರ ಬಾಲ್ಯದ ವರ್ಷಗಳನ್ನು ಕಳೆದ ಪೂರ್ವಜನರ ಮನೆ. ಸ್ನೇಹಿತರೆ, ಕುವೆಂಪುರವರ ಮನೆಯ ಸ್ವಲ್ಪ ದೂರದಲ್ಲಿ ಕವಿಶೈಲವಿದೆ. ಇದು ಕುವೆಂಪುರವರ ವಿಶ್ರಾಂತಿ ಸ್ಥಳ ಹಾಗೂ ಅವರ ಸಮಾಧಿಯು ಕೂಡ ಇಲ್ಲೇ ಇದೆ. ಕುವೆಂಪುರವರು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಲು ಆಗಾಗ ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು. ಕುವೆಂಪುರವರು ತಮ್ಮ ಸ್ನೇಹಿತರನ್ನು ಈ ಕಲ್ಲಿನ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ತಮ್ಮ ಹೆಸರನ್ನು ಇಲ್ಲಿನ ದೊಡ್ಡ ಬಂಡೆಯೊಂದರಲ್ಲಿ ಕೆತ್ತಿದ್ದಾರೆ. ಈ ಸ್ಥಳಕ್ಕೆ ಕುವೆಂಪುರವರಿಂದಲೇ ಕವಿಶೈಲ ಎಂದು ಹೆಸರಿಸಲಾಯಿತು. ಮತ್ತು ಕುಪ್ಪಳ್ಳಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗರು ಈ ಸುಂದರವಾದ ಬೆಟ್ಟಗಳು, ತೋಟಗಳು ಮತ್ತು ಕಾಡುಗಳ ಸೌಂದರ್ಯವನ್ನು ಸವಿಯಲು ಈ ಕವಿಶೈಲಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಕವಿಶೈಲವನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಕಲಾನಿಕೇತನವಿದೆ. ಈ ಹಂಚಿನ ಮನೆ ಗೋಡೆಗಳ ಮೇಲೆ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಕ್ಯಾಮ್ರಾದಲ್ಲಿ ತೆಗೆದ ಪಕ್ಷಿಗಳ ಚಿತ್ರಗಳನ್ನು ಹಾಗೂ ಕುವೆಂಪುರವರ ಕೃತಿಗಳನ್ನಾಧರಿಸಿ ರಚಿಸಿದ ವರ್ಣಚಿತ್ರಗಳನ್ನು ಪ್ರದರ್ಶನಕ್ಕಿಡಲಾಗಿದೆ. ಸ್ನೇಹಿತರೆ, ಕಲಾನಿಕೇತನದ ನಡುಕೋಣೆಯನ್ನು ಕುವೆಂಪುರವರ ನಾಟಕಗಳಿಂದ ಆಯ್ದ ದೃಶ್ಯಾವಳಿಗಳ ಚಿತ್ರಗಳಿಗೆ ಮೀಸಲಿಟ್ಟಿದ್ದಾರೆ. ಸ್ನೇಹಿತರೆ, ಹೀಗೆ ಇಡೀ ಮನೆ ಚಿತ್ರಶಾಲೆಯಾಗಿ ಆಕರ್ಷಿಸುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಈ ಕುಪ್ಪಳ್ಳಿ ಗ್ರಾಮಕ್ಕೆ ನೀವು ಭೇಟಿ ನೀಡಲೇಬೇಕು.